ಜಯತ್ಯಜೋಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತಸಂತಪದುರಿಷ್ಟ ಹಂತ ರಾಮತಾರೋ ಹರಿರೀಶ ಚಂದ್ರಮಃ ಶ್ರೀರಾಮಚಂದ್ರ ವನವಾಸಕ್ಕೆ ಅಂತ ಹೇಳಿಕೊಂಡು ಹೊರಟು ನಿಂತಿದ್ದಾನೆ ಕೊನೆ ಬಾರಿಗೆಂಬಂತೆ ತಂದೆ ದಶರಥ ಮಹಾರಾಜನನ್ನು ಕಂಡು ಅನುಮತಿಯನ್ನು ಪಡ್ಕೊಂಡು ಹೊರಡಬೇಕು ಅಂತ ಹೇಳಿಕೊಂಡು ಬಂದಿದ್ದಾನೆ ಅನುಮತಿಯನ್ನು ಪಡ್ಕೊಂಡಾಯಿತು ನಿರ್ವಾಹ ಇಲ್ಲದೆ ದಶರಥ ಮಹಾರಾಜ ಒಪ್ಪಿಗೆ ಕೊಟ್ಟ ಆದರೆ ಕೊನೆ ಬಾರಿಗೆಂಬಂತೆ ಒಮ್ಮೆ ಶ್ರೀರಾಮಚಂದ್ರನನ್ನು ಒಂದು ದಿನ ಪೂರ್ತಿ ಜೊತೆಗೆ ಅವನು ಸುಖವನ್ನು ಅನುಭವಿಸಬೇಕು ತಾನು ಕೂಡ ಒಂದು ದಿನದ ಮಟ್ಟಿಗಾದರೂ ನೆಮ್ಮದಿಯಿಂದ ಬದುಕಬೇಕು ಅಂತ ಬಯಸಿದ ಶ್ರೀರಾಮಚಂದ್ರ ಅದನ್ನು ಒಪ್ಪಲಿಲ್ಲ ಕಾಡಿಗೆ ಹೊರಟು ನಿಂತಾಗಿದೆ ಮತ್ತೆ ಪುನಃ ಅದರಲ್ಲಿ ಒಂದು ದಿವಸ ಎರಡು ದಿವಸ ಅಂತ ಹೇಳಿಕೊಂಡು ಅದನ್ನು ವಿಳಂಬ ಮಾಡುವುದು ಉಚಿತ ಅಲ್ಲ ಅಂತ ಹೇಳಿಕೊಂಡು ತೀರ್ಮಾನ ಮಾಡಿಕೊಂಡ ದಶರಥ ಮಹಾರಾಜ ಕೊನೆ ಬಾರಿಗೆ ಮಂದೆ ಒಮ್ಮೆ ಶ್ರೀರಾಮಚಂದ್ರನ್ನು ಆಲಂಗಿಸಿಕೊಳ್ಳಬೇಕು ಅಂತ ಹೇಳಿಕೊಂಡು ಎದ್ದು ನಿಂತಿದ್ದಾನೆ ಅವನ ಬಳಿಗೆ ಹೋಗುವುದು ಸಾಧ್ಯವಾಗದೆ ಒಳ ಬೇಗುದಿಯಿಂದಾಗಿ ಅಲ್ಲೇ ಕುಸಿದು ಬಿದ್ದ ಮೂರ್ಸಿ ಹೋದ ಅಂತಃಪುರದ ಸ್ತ್ರೀಯರೆಲ್ಲ ಸಶಬ್ದವಾಗಿ ಜೋರಾಗಿ ಅಳ್ತಾ ಇದ್ದಾರೆ ಪಕ್ಕದಲ್ಲಿ ನಿಂತಿದ್ದಂತಹ ಸುಮಂತ್ರನಿಗೆ ಅದನ್ನು ಕಂಡು ಸಹಿಸಿಕೊಳ್ಳಲು ಸಾಧ್ಯ ಆಗಿಲ್ಲ ಅವನೂ ಕುಸಿದು ಬಿದ್ದ ಸ್ವಲ್ಪ ಹೊತ್ತಿಗೆ ಮೂರ್ಷಿ ತಿಳಿದೆದ್ದು ನಿಂತು ಈ ಎಲ್ಲ ದುಃಖಗಳಿಗೆ ಕಾರಣಗಳಾಗಿರತಕ್ಕಂತಹ ಕೈಕೇಯಿಯನ್ನು ಒಮ್ಮೆ ನಿಂದಿಸ್ತಾನೆ ಒಮ್ಮೆ ಬೈತಾನೆ ಇನ್ನೊಮ್ಮೆ ಬೇಡಿಕೊಳ್ತಾ ಇದ್ದಾನೆ ಶ್ರೀರಾಮಚಂದ್ರನ ಗಾಡಿ ಕಳುಹಿಸಬೇಡ ಆದರೆ ಸುಮಂತ್ರನ ಈ ಯಾವ ಮಾತುಗಳೂ ಕೂಡ ತನ್ನ ಕಿವಿಗೆ ಬಿದ್ದೇ ಇಲ್ಲ ಎಂಬಂತೆ ಆ ಕೈಕೈ ನಡ್ಕೊಳ್ತಾ ಇದ್ದಾಳೆ ಅಂತಃಪುರದಲ್ಲಿ ಎಲ್ಲರೂ ಕೂಡ ದುಃಖಿತರಾಗಿದ್ದರೆ ಅದರಿಂದ ತನಗೆ ಯಾವ ಸಂಬಂಧವೂ ಇಲ್ಲ ಎಂಬಂತೆ ನಡ್ಕೊಂಡಿದ್ದವಳು ಒಬ್ಬಳು ಕೈಕೈ ಅಷ್ಟು ಹೊತ್ತಿಗೆ ದಶರಥ ಮಹಾರಾಜನು ಮೂರ್ಛಿ ತಿಳಿದೆದ್ದ ದಶರಥ ಮಹಾರಾಜ ಸೂತನಲ್ಲಿ ಈ ಮಾತನ್ನು ಹೇಳಿದ ಸೂತ ರತ್ನ ಸಮಾಪೂರ್ಣ ಚತುರ್ವಿಧ ಬಲಾಚಮೂಹು ರಾಘವಸ್ಯಾನುಯಾತ್ರಾರ್ಥಂ ಕ್ಷಿಪ್ರಂ ಪ್ರತಿವಿಧೀಯತಾಂ ಶ್ರೀರಾಮಚಂದ್ರ ಕಾಡಿಗೆ ಹೊರಡಿ ನಿಂತಿದ್ದಾನೆ ಅವನು ಒಬ್ಬಂಟಿಗನಾಗಿ ಹೋಗೋದಲ್ಲ ಸೂತ ಚತುರಂಗಬಲ ಅದನ್ನು ಸಹಿತನಾಗಿ ಶ್ರೀರಾಮಚಂದ್ರ ಕಾಡಿಗೆ ಹೋಗಲಿ ಕರೆತ ಆ ಸೇನೇನೆಲ್ಲ ಕರೆತ ಅಷ್ಟೇ ಅಲ್ಲ ಶ್ರೀರಾಮಚಂದ್ರ ಅರ ಈ ಅರಮನೆಯಲ್ಲಿರುವಾಗ ಏನೆಲ್ಲ ಸವಲತ್ತುಗಳನ್ನು ಅನುಭವಿಸಿಕೊಂಡಿದ್ದನೋ ಅದಕ್ಕೆ ಕಿಂಚಿತ್ತೂ ಕೂಡ ಅರಣ್ಯದಲ್ಲಿ ತಡೆ ಬರಬಾರದು ಹಾಗಾಗಿ ರೂಪಾಜೀವ್ಚ ವಾದಿನ್ಯ ವಣಿಜಶ್ಚ ಮಹಾಧನಾ ಶೋಭೆಯಂತು ಕುಮಾರಸ್ಯ ವಾಹಿನಿ ಸುಪ್ರಸಾರಿತ ಒಂದು ರಾಜ ಮನೆತನ ನೆಮ್ಮದಿಯಿಂದ ಸುಖವಾಗಿ ಬಾಳಬೇಕು ಅಂತಿದ್ದರೆ ಜೊತೆಗೆ ಯಾರೆಲ್ಲ ಪರಿವಾರದವರು ಬೇಕೋ ಅವರೆಲ್ಲರೂ ಕೂಡ ಒಂದು ತಂಡವೇ ಮಾಡಿಕೊಂಡು ಶ್ರೀರಾಮಚಂದ್ರನ ಹಿಂದದಿ ಹಿಂಬದಿಯಲ್ಲಿ ಅದೂ ಹೋಗಲಿ ಏ ಚೈನಂ ಉಪಜೀವಂತಿ ರಮತೆ ತೇಷಾಂ ಬಹುವಿಧಂ ಬಹು ವಿಧಂ ನಿಯೋಜಯ ಶ್ರೀರಾಮಚಂದ್ರನ ಜೊತೆಗೆ ಯಾರು ಒಳ್ಳೆಯ ಸಖ್ಯದಿಂದ ಇದ್ದಾರೆ ಮೈತ್ರಿಯಿಂದ ಇದ್ದಾರೆ ಯಾರನ್ನು ಕಂಡರೆ ಶ್ರೀರಾಮಚಂದ್ರ ಸದಾ ಸುಖಿಯಾಗಿ ಸಂತೋಷದಿಂದ ಇರುತ್ತಾನೆ ಅದು ಪರಾಕ್ರಮದಿಂದ ಇದ್ದಿರಬಹುದು ಸ್ನೇಹಭಾವದಿಂದ ಇರಬಹುದು ಅಥವಾ ಆ ವ್ಯಕ್ತಿಯಲ್ಲಿ ಇರತಕ್ಕಂತಹ ಯಾವುದ್ರ ಕಲಾ ಅದನ್ನು ಕಂಡು ಇದ್ದಾನೆ ಅಂತಂದರೆ ಅಂತಹವರನ್ನೆಲ್ಲ ಶ್ರೀರಾಮಚಂದ್ರನ ಹಿಂಬದಿಯಲ್ಲಿ ಅವರನ್ನು ಕಳುಹಿಸು ಅವರಿಗೆ ಬೇಕಾಗಿರತಕ್ಕಂತಹ ಏನೆಲ್ಲ ಸವಲತ್ತುಗಳು ಬೇಕೋ ಅವನ್ನೆಲ್ಲ ಕೊಟ್ಟು ಕಳುಹಿಸು ಅಷ್ಟೇ ಅಲ್ಲ ಆಯುಧಾನಿಚ ಮುಖ್ಯಾನಿ ನಾಗರಾಹ ಶಕಟಾನಿ ಚ ಕಾಕುಸ್ಥಂ ವ್ಯಾಧಾಶ್ಚ ಅರಣ್ಯ ಕೋವಿದಾಹ ಹೋಗೋದು ಅರಣ್ಯದಲ್ಲಿ ಏನೇನೆಲ್ಲಲ್ಲಿ ತೊಂದರೆಗಳು ಎದುರಾಗ್ತಾವೋ ಊಹಿಸೋ ಸಾಧ್ಯ ಇಲ್ಲ ಹಾಗಾಗಿ ಆತ್ಮರಕ್ಷಣೆಗೆ ಬೇಕಾಗಿರತಕ್ಕಂತಹ ಏನೆಲ್ಲ ಆಯುಧಗಳು ಬೇಕೋ ಆ ಆಯುಧಗಳೆಲ್ಲವನ್ನು ಕೂಡ ಕಳುಹಿಸಿಕೊಡು ಅಷ್ಟೇ ಅಲ್ಲ ನಾಗರಾಹ ಪಟ್ಟಣದಲ್ಲಿ ಶ್ರೇಷ್ಠರಾಗಿರತಕ್ಕಂಥ ನಾಗರಿಕರು ಅಂತ ಯಾರಿದ್ದಾರೆ ಅವರೂ ಕೂಡ ಶ್ರೀರಾಮಚಂದ್ರ ಜೊತೆಗೆ ಹೊರಡಲಿ ಶಕಟಾನಿ ಅನುಗಚ್ಚಂತು ಶ್ರೀರಾಮಚಂದ್ರ ಕಾಡಿನ ನಡ್ಕೊಂಡು ಹೋಗುವುದಲ್ಲ ಕಾಡಿನಲ್ಲಿ ಹೋಗುವಾಗಲೂ ಕೂಡ ಅವನು ಬಂಡಿಯನ್ನೇರಿಕೊಂಡು ಹೋಗಬೇಕು ಕಾಡಿನ ನಡುವೆ ಬಂಡಿ ಹೋಗಬೇಕು ಅಂತಿದ್ದ ಅದಕ್ಕೆ ಬೇಕಾದ ದಾರಿ ಬೇಕು ಬೀದಿ ಬೇಕು ಅದನ್ನು ತಯಾರಿಸುವಂತಹ ಮಂದಿ ಕೂಡ ಮುಂದಾಗಿ ಹೋಗಲಿ ಅನುಗತ್ಯಂತ ಕಾಗೋಸ್ಥಮ್ ವ್ಯಾಧಾಶ್ಚ ಅರಣ್ಯ ಕೋವಿದಾಹ ಹೋಗ್ತಾ ಇರುವಂತಹದ್ದು ಅರಣ್ಯದಲ್ಲಿ ಆವಾಗ ಅರಣ್ಯ ಪ್ರದೇಶದ ಬಗ್ಗೆ ಒಳ್ಳೆಯ ಪರಿಜ್ಞಾನವುಳ್ಳಂತಹ ವ್ಯಾಧರು ಬೇಡರು ಅವರು ಕೂಡ ಶ್ರೀರಾಮಚಂದ್ರನ ಇರಲಿ ನಿಘ್ನನ್ ಮೃಗಾನ್ ಕುಂಜರಾಂಶ ಪಿಬಂಶ್ ಆರಣ್ಯಕಂ ಮಧು ನದೀಶ್ಚ ವಿವಿಧ ಪಶ್ಯನ್ನ ರಾಜ್ಯಂ ಸಂಸ್ಮರಿಷ್ಯತಿ ಶ್ರೀರಾಮಚಂದ್ರ ಕಾಡಿನಲ್ಲಿರುವಾಗಲೂ ಕೂಡ ರಾಜ್ಯವನ್ನು ತೊರೆದಿದ್ದೇನೆ ಅನ್ನುವಂತಹ ಚಿಂತೆ ಒಂದಿಗೆ ಹತ್ತಬಾರದು ಮೃಗಬೇಟೆಗೋಸ್ಕರವೋ ವಿಹಾರಕ್ಕೋಸ್ಕರವೋ ಅಧಿಕಾರಾಢ ಆರೂಢರಾಗಿರತಕ್ಕಂತಹ ವ್ಯಕ್ತಿಗಳು ಕೂಡ ಕಾಡಿನ ಸಂಚಾರ ಮಾಡೋದಿದೆ ಇವತ್ತು ಶ್ರೀರಾಮಚಂದ್ರ ಕಾಡಿಗೆ ಹೋದ ಅಂತಂದರೆ ಆ ರೀತಿ ಅವನಲ್ಲಿ ಭಾವನೆ ಇರಬೇಕು ಹಾಗಾಗಿ ಶ್ರೀರಾಮಚಂದ್ರ ಇಂತಹ ಹಿಂಸ್ರ ಪ್ರಾಣಿಗಳನ್ನು ಸಂಹಾರ ಮಾಡ್ತಾ ಪಿಬಂಶ ಆರಣ್ಯಕ ಮಧು ಅರಣ್ಯದಲ್ಲಿ ಸಿಗುವಂತಹ ಏನೆಲ್ಲ ಸವಲತ್ತುಗಳಿದ್ದಾವೆ ಸುಖಭೋಗಗಳಿದ್ದಾವೆ ಅವನ್ನು ಅನುಭವಿಸ್ತಾ ಒಳ್ಳೆಯ ಜೇನಿರಬಹುದು ಪರಿಶುದ್ಧವಾಗಿರತಕ್ಕಂಥ ಸರೋವರ ಇದ್ದಿರಬಹುದು ಝುಳು ಝುಳು ನಾದದಿಂದ ಇರತಕ್ಕಂಥ ನದಿಗಳಿರಬಹುದು ಅವುಗಳ ಜೊತೆಗೆ ಅವುಗಳನ್ನೆಲ್ಲ ಅನುಭವಿಸ್ತಾ ನ ರಾಜ್ಯಂ ಸಂಸ್ಮರಿಷ್ಯತಿ ರಾಜ್ಯದ ನೆನಪೂ ಕೂಡ ಅವನಿಗೆ ಬರಬಾರದು ಒಂದು ದಿನವಾದರೂ ರಾಜ್ಯದ ನೆನಪೂ ಬರಬಾರದು ಆ ರೀತಿ ಆ ಶ್ರೀರಾಮಚಂದ್ರನ ಯಾತ್ರೆ ಸುಖವಾಗಿರುವಂತೆ ನೋಡ್ಕೋಬೇಕು ಧಾನ್ಯಕೋಶ್ಚ ಯಶ್ಚಿತ್ ಧನಕೋಶ್ಚ ಮಾಮಕಃ ತೌ ರಾಮಂ ಅನುಗಚ್ಛೇತಾಂ ವಸಂತಂ ನಿರ್ಜನೇವನೇ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಹೋಗ್ತಾರೆ ಅವರಿಗೆ ಹೊತ್ತು ಹೊತ್ತಿಗೆ ಬೇಕಾಗಿರತಕ್ಕಂತಹ ಹಸಿವನ್ನು ಹಿಂಗಿಸುವಂತಹ ಆಹಾರ ಬೇಕು ಅದಕ್ಕೆ ಬೇಕಾಗಿರೋ ಧಾನ್ಯಕೋಶವೇ ನನ್ನ ಧಾನ್ಯಕೋಶ ಅಂತ ಯಾವುದಿದೆ ಅವೆಲ್ಲವೂ ಕೂಡ ಶ್ರೀರಾಮಚಂದ್ರನ ಹಿಂದೆ ಹೊರಡಲಿ ಪರಿಚಾರಕರಿಗೆ ಧನದ ವ್ಯವಸ್ಥೆ ಆಗಬೇಕು ನನ್ನದಾಗಿರತಕ್ಕಂಥ ಧನಕೋಶ ಯಾವುದಿದೆ ಆ ಧನಕೋಶವನ್ನೂ ಕಳುಹಿಸಿಕೊಡು ಶ್ರೀರಾಮಚಂದ್ರ ನಿರ್ಜನವಾಗಿರತಕ್ಕಂತಹ ವನಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ ನಿರ್ಜನವಾಗಿರತಕ್ಕಂಥ ಅರಣ್ಯದಲ್ಲಿದ್ದೇನೆ ಅನ್ನತಕ್ಕಂಥ ಭಾವನೆ ಎಂದೆಂದೂ ಬರಬಾರದು ಅವನಿಗೆ ಅಲ್ಲಿರುವಾಗಲೂ ಕೂಡ ಯಜನ್ ಪುಣ್ಯೇಶು ದೇಶು ವಿಸೃಜ್ಚಾಪ್ತದಕ್ಷಿಣಾ ಋಷಿಭಿಶ್ಚಾ ಸಂಗಮ್ಯ ಪ್ರವತ್ಸತಿ ಸುಖಂವನೆ ಒಳ್ಳೆಯ ಪುಣ್ಯಕ್ಷೇತ್ರಗಳಿರ್ತಾವೆ ಅರಣ್ಯ ಪ್ರದೇಶದಲ್ಲಿಯೂ ಕೂಡ ಋಷಿಗಳಿರ್ತಾರೆ ಆ ಋಷಿಗಳ ಮುಖೇನ ಒಳ್ಳೆಯ ಯಜ್ಞ ಯಾಗ ಇವುಗಳನ್ನೆಲ್ಲ ಅವನು ಮಾಡಿಸ್ತಾ ಅವರೆಲ್ಲರಿಗೂ ಕೂಡ ಭೂರಿ ದಕ್ಷಿಣೆಯನ್ನು ನೀಡ್ತಾ ವನದಲ್ಲಿ ಸಂತೋಷದಿಂದ ಶ್ರೀರಾಮಚಂದ್ರ ವಾಸಿಸಬೇಕು ಭರತಶ್ಚ ಮಹಾಬಾಹು ಅಯೋಧ್ಯಾಂ ಪಾಲಯಿಷ್ಯತಿ ಸರ್ವಕೈ ಪುನಃ ರಾಮ ರಾಮಸ್ಸಂಸಾಧ್ಯ ಭರತ ಇಲ್ಲಿ ರಾಜ್ಯವಾಳ್ಲಿ ಆದರೆ ಶ್ರೀರಾಮಚಂದ್ರ ಕಾಡಿನಲ್ಲಿರುವಾಗ ಅವನು ನೋವಾಗದಂತೆ ನೋಡಿಕೋ ಮಹಾರಾಜನ ಆ ಆಶೆ ಶ್ರೀರಾಮಚಂದ್ರನಿಗೆ ವನವಾಸದಲ್ಲಿರುವಾಗಲೂ ಕೂಡ ದುಃಖ ಆಗಬಾರದು ದಶರಥ ಮಹಾರಾಜ ಸುಮಂತ್ರನಿಗೆ ಇಂತಹ ಆದೇಶವನ್ನು ಮಾಡ್ತಾ ಇರೋವಾಗ ಹೇಳ್ತಾ ಇದ್ದಾರೆ ಕೈಕೇಯಿಯಾ ಭಯಮಾಗತಂ ಕೈಕೇಯಿಗೆ ಭಯ ಹುಟ್ಟುಬಿಡ್ತು ಮುಖಂಚ ಪೆಗಮಛೋಷಂ ಸ್ವರಶ್ಚಾ ವಿರುದ್ಧತ ಆಕೆ ಮುಖ ಒಣಗಲಿಕ್ಕೆ ಪ್ರಾರಂಭ ಆಯಿತು ಮಾತು ಗದ್ಗದ್ವಾಂಭಾಯಿತು ಮಾತೇ ಹೊರಡ್ದಾಗಿ ಹೋಯಿತು ಯಾಕೆ ಸಾಷಣ್ಣ ಸಂತ್ರಸ್ತ ಮುಖೇನ ಪರಿಶುಷ್ಯತ ರಾಜ ಅಭಿಮುಖಿ ಕೈಕೇಯಿ ವಕ್ಯಮ್ರವೀತ್ ರಾಜ್ಯ ಕೋಶ ಧನ ಧಾನ್ಯ ವಸ್ತು ವಾಹನ ಸೇನೆ ನಾಗರಿಕರು ಇವರೆಲ್ಲರೂ ಕೂಡ ಶ್ರೀರಾಮಚಂದ್ರನ ಹಿಂಬದಿಯಲ್ಲಿ ಅರಣ್ಯಕ್ಕೆ ಹೊರಟು ಹೋದರೆ ರಾಜ್ಯವನ್ನು ಏನು ಅಂತ ಹೇಳಿಕೊಂಡು ಅನುಭವಿಸಬೇಕು ಅದು ರಾಜ್ಯ ರಾಜ್ಯವೇ ಆಗಿರೋದಿಲ್ಲ ಹಾಗಾಗಿ ಈ ಭಯ ಆಕೆಯನ್ನು ಆವರಿಸಿದೆ ಮುಖ ಒಣಗ್ತಾ ಇದೆ ದಶರಥ ಮಹಾರಾಜನನ್ನು ಕುರಿತು ಅಂತ ಇದ್ದಾಳೆ రాజ్యం గతధనం సాధో పీతమండాం సురామివ నిరాస్వాద్యతమం శూన్యం భరతో నాభిపత్యతే నాభిపశ్యతే వస్తువిన బయక యారిగ ఇర యాకే ఆ వస్తువిన సారభాగ అదను అనుభవించు అంత రాజ్యద సారభాగ ఇవెల్వూ కూడా ఏను కోశ ధన ధాన్య ఆ సేనే ಇವೆಲ್ಲವೂ ಕೂಡ ಹೊರಟು ಹೋಯ್ತು ಅಂತ ಅಂದರೆ ಆ ರಾಜ್ಯವನ್ನು ಏನಂತ ಅನುಭವಿಸಬೇಕು ಇಂತಹ ರಾಜ್ಯವನ್ನು ಭರತ ಆಳಬೇಕು ಅಂತ ಹೇಳಿಕೊಂಡು ನಾನು ಕೇಳಿಕೊಂಡದ್ದಲ್ಲ ಕೈಕೇಯ್ಯಾಂ ಮುಕ್ತ ಲಜ್ಜಾಯಾಮ್ ವದಂತ್ಯಾಂ ಅತಿ ದಾರುಣಂ ರಾಜ ದಶರಥೋ ವಾಕ್ಯಂ ಉವಾಚ ಆಯತ ಲೋಚನಂ ಕೈಕೇಯಿ ಹೀಗೆ ಯಾವ ಲಜ್ಜೆಯೂ ಇಲ್ಲದೆ ಶ್ರೀರಾಮಚಂದ್ರ ಕಾಡಿಗೆ ಹೋಗಬೇಕು ಹೋಗಲಿ ಶ್ರೀರಾಮಚಂದ್ರಲ್ಲಿ ಸುಖವಾಗಿರಲಿಕ್ಕೆ ಕೊನೆ ಪಕ್ಷ ತೊಂದರೆಗೆ ಒಳಗಾಗದಂತೆ ಏನಾದರೂ ವ್ಯವಸ್ಥೆ ಮಾಡೋಣ ಅಂತಂದರೆ ಅದನ್ನೂ ತಡೆ ಹಿಡಿತಾ ಇದ್ದಾಳೆ ದಶರಥ ಮಹಾರಾಜ ಕೇಳ್ತಾ ಇದ್ದಾನೆ ವಹಂತಂ ಕಿಂತ ದಸಿ ಮಾಂ ನಿಯುತ್ಯ ಧುರಿ ಮಾಹಿತೆ ಅನಾರ್ಯೆ ಕೃತ್ಯಮಾರಬ್ಧಂ ಪೂರ್ವಂ ಪೂರ್ವಮಾರುಧ ದಶರಥ ಮಹಾರಾಜನಿಗೆ ಇಷ್ಟು ವೇದನೆಯಾಗ್ತಾ ಇದೆ ಕೊಟ್ಟಿರತಕ್ಕಂತಹ ಮಾತನ್ನು ನಾನು ನಡೆಸಿಕೊಡ್ತಾ ಇದ್ದೇನೆ ಶ್ರೀರಾಮಚಂದ್ರ ನಿನ್ನ ಮಾತನ್ನು ಅವನೂ ಪರಿಪಾಲಿಸ್ತಾ ಇದ್ದಾನೆ ಇಷ್ಟೆಲ್ಲ ಆಗಿದ್ದರೂ ಕೂಡ ನನ್ನ ಯಾಕೆ ಈ ರೀತಿಯಾಗಿ ಮತ್ತೆ ಪುನಃ ಪೀಡಿಸ್ತಾ ಇದ್ದಿ ದಶರಥ ಮಹಾರಾಜ ಕೈಕೇಯಲ್ಲಿ ಈ ರೀತಿಯಾಗಿ ವಿನಂತಿಸಿಕೊಳ್ಳುವ ಬಗೆಯಲ್ಲಿ ಅಂದಾಗ ಕೈಕೇಯಿಗೆ ಇನ್ನಷ್ಟು ಕೋಪ ಬಂದಿದೆಯಂತೆ ಕೈಕೇಯಿ ದ್ವಿಗುಣಂ ಕ್ರುದ್ಧ ರಾಜ ನಮಿತಮ್ಮ ಬ್ರಬೀದ್ ಆಕೆಯ ಕೋಪ ಅದು ಇನ್ನು ದುಪ್ಪಟ್ಟಾಯ್ತಂತೆ ಆಕೆ ಅಂತ ಇದ್ದಾಳೆ ಇದೇ ನೀನು ಮೊದಲಾಗಿ ಇದೇ ಮೊದಲಾಗಿ ನೀನೊಬ್ಬನೇ ಹೀಗೆ ಮಗನನ್ನು ಕಾಡಿ ಕಳಿಸ್ತಾ ಇರೋದಲ್ಲ ಹಿಂದೆ ಸಗರ ಮಹಾರಾಜರು ಕೂಡ ನಿನ್ನದ್ದೇ ವಂಶದಲ್ಲಿ ಬಂದಿರತಕ್ಕಂತಹವರು ತನ್ನ ಮಗನನ್ನು ಕಾಡಿಗಟ್ಟಿದ್ದಾರೆ ನೆನಪಿದೆಯೇನು ತವೈವ ವಂಶೇ ಸಗರ ಜ್ಯೇಷ್ಠ ಪುತ್ರಂ ಉಪಾರುಧತ್ ಅಸಮಂಜ ಇತಿ ಖ್ಯಾತ ತುಮರ್ಹತಿ ಅಸಮಂಜ ಅಂತ ಒಬ್ಬ ಮಗ ಹುಟ್ಟಿದ್ದ ಯಾರಿಗೆ ಸಗರ ಮಹಾರಾಜರಿಗೆ ಹಿರಿಯ ಮಗ ಹಿರಿಯ ಮಗ ಅಂತ ಹೇಳಿಕೊಂಡು ಬಗ್ಗೆ ಕನಿಕಾರ ತೋರಿಸದೆ ಸಗರ ಮಹಾರಾಜರು ಆ ಅಸಮಂಜನನ್ನು ಕಾಡಿಗಟ್ಟಿದ್ದಾರೆ ಹಾಗಿರುವಾಗ ಅಂತಹ ಆದರ್ಶ ನಿನ್ನ ವಂಶದಲ್ಲೇ ಹಿಂದೆ ನಡೆದು ಹೋಗಿರೋವಾಗ ಶ್ರೀರಾಮಚಂದ್ರನನ್ನು ಮಾತ್ರ ಕಾಡಿ ಕಳುಹಿಸಲಿಕ್ಕೆ ನೀನ್ಯಾಕೆ ಇಷ್ಟು ಒದ್ದಾಡ್ತಾ ಇದ್ದಿ ಹೀಗೆ ಅಂತ ಹೇಳಿಕೊಂಡು ಆ ಶ್ರೀರಾಮಚಂದ್ರ ಬಂಟಿಗನಾಗಿ ಹೋಗಬೇಕು ಇಲ್ಲಿರತಕ್ಕಂತಹ ಆ ವೈಭೋಗ ಏನಿದೆ ವೈಭವ ಏನಿದೆ ಅವೆಲ್ಲವೂ ಕೂಡ ನನ್ನ ಜೊತೆಗೆ ಇಲ್ಲಿಯೇ ಉಳಿಯಬೇಕು ಅಂತ ಹೇಳಿಕೊಂಡು ಆಶೆಯಿಂದ ಕೈ ಕೈ ಆದ್ಮಹಾರಾಜನನ್ನು ಮತ್ತೆ ಇಂತಹ ಕಠಿಣವಾದ ಕ್ರೂರವಾದ ಮಾತುಗಳಿಂದ ಪೀಡಿಸ್ತಾ ಇದ್ದಾಳೆ ಎಂಬಲಿಗೆ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ ಕೃಷ್ಣಾರ್ಪಣ ಮಸ್ತು